ಹುಡುಗಿರನ್ನ ಆಕರ್ಷಿಸಲು ಪ್ರತಿಯೊಬ್ಬ ಹುಡುಗನೂ ಪ್ರಯತ್ನಿಸ್ತಾ ಇರ್ತಾನೆ. ಸುಂದರವಾದ ಗರ್ಲ್ ಫ್ರೆಂಡ್ ಇರಬೇಕೆಂದು ಪ್ರತಿ ಹುಡುಗ ಆಸೆ ಪಡ್ತಾನೆ. ತಮಗೆ ಇಷ್ಟವಾದ ಹುಡುಗಿಯನ್ನು ಆಕರ್ಷಿಸಲು ಕೆಲವೊಮ್ಮೆ ರಿಸ್ಕ್ ಕೂಡ ಮಾಡ್ತಾರೆ. ಆದರೆ ಹುಡುಗಿರ್ಗೆ ಯಾವ ರೀತಿಯ ಹುಡುಗರನ್ನ ಕಂಡ್ರೆ ಇಷ್ಟ, ಎಂತಹ ಲಕ್ಷಣಗಳು ತಮ್ಮ ಬಾಯ್ ಫ್ರೆಂಡ್ ನಲ್ಲಿ ಇರಬೇಕು ಅಂತ ಅನ್ಕೊಳ್ತಾರೆ ಅಂದ್ರೆ, ಈ 8 ಗುಣಗಳನ್ನ ಹೊಂದಿರುವ ಹುಡುಗರಂದ್ರೆ ಹುಡುಗಿರು ಬಿದ್ದು ಸಾಯ್ತಾರಂತೆ. ಅದರಲ್ಲಿ ಮೊದಲನೇದು ಫ್ರೀಯಾಗಿ ಮಾತನಾಡೋದು. ನಗ್ನಗ್ತಾ ಮಾತನಾಡಿ ನಗಿಸೋ ಹುಡುಗರನ್ನ ಕಂಡ್ರೆ ಹುಡುಗಿರ್ಗೆ ತುಂಬಾನೇ ಇಷ್ಟ ಅಂತೆ. ಸೀರಿಯಸ್ ಮುಖ ಇದ್ರೆ ದೂರ ಸರಿದ್ ಬಿಡ್ತಾರೆ. ಅದಕ್ಕಾಗಿ ಹುಡುಗಿರನ್ನ ಆಕರ್ಷಿಸಬೇಕಂದ್ರೆ ಒಳ್ಳೆಯ ಹ್ಯೂಮರ್, ಕಾನ್ಫಿಡೆನ್ಸ್ ಇರಬೇಕು. ಇನ್ನು ಫೇಸ್ ಮತ್ತು ವಾಕಿಂಗ್ ಸ್ಟೈಲ್ ನಲ್ಲಿ ಕಾನ್ಫಿಡೆನ್ಸ್ ಎದ್ದು ಕಾಣ್ತಾ ಇರಬೇಕು. ಏನಾದರೂ ಸಾಧಿಸ್ತಾನೆ, ಯಾವುದಕ್ಕೂ ಭಯ ಪಡೋದಿಲ್ಲ, ಯಾರನ್ನಾದರೂ ಎದುರಿಸಿ ಮಾತನಾಡಬಲ್ಲ ಅನ್ಸೋ ಹುಡುಗರಂದ್ರೆ ಹುಡುಗಿಯರಿಗೆ ತುಂಬಾ ಇಷ್ಟ. ಇನ್ನು ಸ್ಪಾಂಟೇನಿಯಸ್ ಆಗಿರ್ಬೇಕು. ಹೇಗೆಂದ್ರೆ, ನೀವಿಬ್ರು ಮೂವಿ ಪ್ಲಾನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಟಿಕೆಟ್ ಸಿಕ್ಕಿಲ್ಲ, ಬ್ಲಾಕ್ ನಲ್ಲೂ ಕೂಡ ಸಿಕ್ಕಿಲ್ಲ, ಅಂದ್ರೆ ಏನ್ ಮಾಡ್ತೀರಾ? ಆಗ ಹುಡುಗಿಯನ್ನ ಮನೆಗೆ ಕರ್ಕೊಂಡು ಹೋಗೋದ್ರ ಬದಲು ಇನ್ನೇನಾದ್ರೂ ಪ್ಲಾನ್ ಮಾಡಿ ಅವರನ್ನ ತೃಪ್ತಿಗೊಳಿಸಬೇಕು. ಈ ರೀತಿಯಾಗಿ ಚಿಕ್ಕ ವಿಷಯಗಳಿಂದ ಹಿಡಿದು ದೊಡ್ಡ ವಿಷಯಗಳವರೆಗೆ ಹುಡುಗಿಯರನ್ನ ಡಿಸಪಾಯಿಂಟ್ ಮಾಡದೆ ಸಮಯ ಸ್ಫೂರ್ತಿಯಾಗಿದ್ರೆ ಇಷ್ಟಪಡ್ತಾರೆ. ಇನ್ನು ಜೀವನದಲ್ಲಿ ಏನಾದರೂ ಮಾಡಬೇಕು ಎನ್ನುವ ಝೀಲಿರುವ ಹುಡುಗರಂದ್ರೆ ಹುಡುಗಿರಿಗೆ ತುಂಬಾ ಇಷ್ಟ. ಜೀವನದಲ್ಲಿ ಬೆಳೆಯಬೇಕು ಎನ್ನುವಂತಹ ಹುಡುಗರೊಂದಿಗೆ ಜೀವನವನ್ನ ಹಂಚಿಕೊಳ್ಳೋದಕ್ಕೆ ಎಷ್ಟೋ ಜನ ಹುಡುಗಿಯರು ಆಸಕ್ತಿ ತೋರಿಸ್ತಾರೆ. ಇನ್ನು ಪವರ್, ಹುಡುಗರ ಕಣ್ಣಲ್ಲಿ ಪವರ್ ಇದೆಯಾ ಇಲ್ವಾ ಅಂತ ನೋಡ್ತಾರೆ. 6 feet 6 packs ಇಲ್ಲಾಂದ್ರೂ ಪರವಾಗಿಲ್ಲ, ನಾನಿದ್ದೀನಿ ಎನ್ನುವಂತಹ ಭರವಸೆಯನ್ನ ಕೊಡುವಂತಹ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಅಂದ್ರೇನೆ ಹುಡುಗಿಯರು ಆ ಹುಡುಗನನ್ನ ಕನ್ಸಿಡರ್ ಮಾಡ್ತಾರೆ. ಇನ್ನು ಶರೀರದ ಬಗ್ಗೆ ಶ್ರದ್ಧೆ ವಹಿಸಬೇಕು. ಬೆಳ್ಳಗೆ ಇದ್ದಾನ, ಕಪ್ಪಗೆ ಇದ್ದಾನ ಇದೆಲ್ಲ ಅಲ್ಲ, ಹೇಗಿದ್ರೂ ಕೂಡ ಶರೀರದ ಬಗ್ಗೆ ಕಾಳಜಿ ವಹಿಸುವ ಹುಡುಗರಂದ್ರೆ ಇಷ್ಟವಂತೆ. ಇನ್ನು ಇದು ಕೂಡ ಲಿಮಿಟ್ಸ್ನಲ್ಲಿರಬೇಕು. ಅದೇ ಕೆಲಸ ಮಾಡಿಕೊಂಡು ಹುಡುಗಿರ್ ಥರ ಕನ್ನಡಿ ಮುಂದೆ ಇರೋರಂದ್ರೆ ಇಷ್ಟವಾಗಲ್ವಂತೆ. ಒಳ್ಳೆಯ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕಂತೆ. ಇಂಥವ್ರಿಗೆ ಗರ್ಲ್ ಫ್ರೆಂಡ್ ಸಿಗೋದು ತುಂಬ ಈಸಿಯಂತೆ. ಜನರಲ್ ನಾಲೆಜ್ ಕೂಡ ಇರಬೇಕಂತೆ. ಅಂದರೆ ಹಿಂದೂ ಮಹಾಸಾಗರದ ಆಳ, ಹಿಮಾಲಯದ ಎತ್ತರ, ಈ ರೀತಿಯ ಜನರಲ್ ನಾಲೆಜ್ ಸ್ಕೂಲ್ ಮಕ್ಕಳಿಗೂ ಕೂಡ ಇರುತ್ತೆ. ತಮ್ಮ ಊರಲ್ಲಿ ಒಳ್ಳೆಯ ಫುಡ್ ಎಲ್ಲಿ ಸಿಕ್ಕುತ್ತೆ, ಇನ್ನು ಯಾವ ಶಾಪಿಂಗ್ ಮಾಲ್ನಲ್ಲಿ ಏನು ಆಫರ್ಗಳು ನಡೀತಾ ಇದೆ, ಈ ಎಲ್ಲದರ ಬಗ್ಗೆ ಒಂದು ಐಡಿಯಾ ಇರಬೇಕಂತೆ. ಇನ್ನು ಪಕ್ಕದವ್ರಿಗೆ ಯಾವುದಾದ್ರೂ ತೊಂದರೆಯಾದರೆ ಸಹಾಯ ಮಾಡುವ, ಸ್ಪಂದಿಸುವ ಗುಣವನ್ನು ಹೊಂದಿರಬೇಕು. ಹಾಗಂತ ಅವರಿಗೂ ಇಂಪಾರ್ಟೆನ್ಸ್ ಕೊಡದೆ ಸೊಸೈಟಿಗೋಸ್ಕರ ನಿಲ್ಲೋದಲ್ಲ, ತಮ್ಮ ಕಂಫರ್ಟ್ನಲ್ಲಿ ತಾವಿದ್ದು ಇತರರನ್ನು ಕಂಫರ್ಟ್ ಆಗಿ ಇರಿಸೋರಂದ್ರೆ ಹುಡುಗಿಯರಿಗೆ ತುಂಬಾನೇ ಇಷ್ಟವಂತೆ. ಇವುಗಳೇನೂ ಇಲ್ಲದವರು ಕೂಡ ಹುಡುಗಿಯರನ್ನ ಪಟಾಯಿಸ್ತಾ ಇದ್ದಾರಲ್ಲ ಅಂತ ಪ್ರಶ್ನೆ ಬರಬಹುದು. ಈ ಕ್ವಾಲಿಟೀಸ್ ಇರದೇ ಇರೋರು ಕೂಡ ಗರ್ಲ್ ಫ್ರೆಂಡ್ ಜೊತೆ ಬೈಕ್ ಮೇಲೆ ಸ್ಪೀಡ್ ಆಗಿ ಹೋಗಬಹುದು, ಆದರೆ ಅಷ್ಟೇ ಸ್ಪೀಡ್ ಆಗಿ ಬ್ರೇಕಪ್ ಕೂಡ ಆಗುತ್ತಂತೆ. ಹೀಗಂತ ನಾವಲ್ಲ, ಸೈಕಾಲಜಿಸ್ಟ್ಗಳು ಎಷ್ಟೋ ರಿಸರ್ಚ್ ಮಾಡಿದ ನಂತರ ಹೇಳ್ತಾ ಇದ್ದಾರೆ. ಸೊ ತಿಳಿತಲ್ಲ, ಇವುಗಳನ್ನ ಫಾಲೋ ಮಾಡಿ ನಿಮ್ಗೆ ಇಷ್ಟವಾದ ಹುಡುಗಿಯ ಮನಸ್ಸನ್ನ ಗೆಲ್ಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.